ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಗ್ಲಾಸ್ ಟೀ ಇದ್ರೆ, ಈ ಬಜೆ ಇದ್ರೆ, ಮತ್ತೆ ಈ ಮಳೆಗೆ ಎಂತ ಬೇಡ, ಆರಾಮವಾಗಿ ತಿಂದುಕೊಂಡು ಕೂತ್ಕೊಳ್ಳುವ ಅಂತ ಆಗ್ತದೆ. ನಿನ್ನೆ ನೈಟ್ ನಿಂದ ಜೋರು ಗಾಳಿ ಮಳೆ, ಈ ಗಾಳಿಗೆ ನುಗ್ಗೆ ಮರ ಎಲ್ಲ ಸ್ವಲ್ಪ ಬಗ್ಗಿದೆ, ಕೆಲವೆಲ್ಲ ಕಟ್ಟಾಗಿದೆ. ಅದರಿಂದ ಒಂದು ಸೊಪ್ಪು ತೆಗೆದು ಒಂದು ಚೆನ್ನಾಗಿರುವ ರೆಸಿಪಿ ಮಾಡುವ. ನಮಗೆ ಎಷ್ಟು ಬೇಕು ಅಷ್ಟು ಸೊಪ್ಪು ತೆಗೆಯುವ. ಇಷ್ಟು ನುಗ್ಗೆ ಸೊಪ್ಪು ಸಾಕು ನಮಗೀಗ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಜೋರು ಮಳೆ ಬರುವಾಗ, ಈ ಸ್ಕೂಲಿಗೆಲ್ಲ ಮಕ್ಕಳಿಗೆ ರಜೆ, ರಜೆ ಇರುವಾಗ ಏನಾದ್ರೂ ಫ್ರೈ ಮಾಡಿ, ಪಕೋಡ ಬಜೆ ಎಂತಾದ್ರೂ ಫ್ರೈ ಮಾಡಿ ಕೊಡಿ ಅಂತ ಹೇಳ್ತಾರೆ ಮಕ್ಕಳು. ಅದಕ್ಕೋಸ್ಕರ ಒಂದು ಸುಲಭದ ರೀತಿಯಲ್ಲಿ ಒಂದು ರೆಸಿಪಿ, ನುಗ್ಗೆ ಸೊಪ್ಪಿನಿಂದ ಒಂದು ಪಕೋಡ ಮಾಡ್ತಾ ಇದ್ದೇನೆ. ನುಗ್ಗೆ ಸೊಪ್ಪು ಮಾತ್ರ ಅಲ್ಲ, ಅದಕ್ಕೆ ಕ್ಯಾಬೇಜ್ ಎಲ್ಲ, ಈರುಳ್ಳಿ ಮಿಕ್ಸ್ ಮಾಡಿ ಒಂದು ಸಿಂಪಲ್ ಆಗಿ ಪಕೋಡ ಅಥವಾ ಬಜೆ ಅಂತ ಹೇಳ್ಬೋದು. ಪಕೋಡಕ್ಕೆ ನಾನು ಒಂದು 2 ಕಪ್ ಆಗುವಷ್ಟು ಕ್ಯಾಬೇಜ್ ಅನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಈರುಳ್ಳಿಯನ್ನು ಅದು ಸಹ ಹಾಗೆ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಜೆಗೆ ತುಂಬಾ ಹೀಗೆ ಕಟ್ ಮಾಡಿದ್ರೆ ರುಚಿಯಾಗ್ತದೆ. ಸ್ವಲ್ಪ ಈ ಮಸಾಲೆ ಪೌಡರ್, ಅಂದ್ರೆ ಕೊತ್ತಂಬರಿ, ಜೀರಿಗೆ, ಮೆಣಸು ಎಲ್ಲ ಮಿಕ್ಸ್ ಮಾಡಿ ಹುಡಿ ಮಾಡಿ ಇಟ್ಟಂತಹ ಮಸಾಲೆ ಪೌಡರ್ 1 ಕಪ್ ಆಗುವಷ್ಟು ಈ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. 1/2 ಕಪ್ ಅಷ್ಟು ಜೋಳ ಹಿಟ್ಟು, 3 ಕಾಯಿಮೆಣಸು, 1 ತುಂಡು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನಾವು ಈ ನುಗ್ಗೆ ಸೊಪ್ಪು ಎಲೆಯನ್ನು ಮಾತ್ರ ತೆಗೆಯುವ, ಅಂದರೆ ಈ ನಾರೆಲ್ಲ ಇದ್ರೆ ಅದು ಜಗಲಿಕ್ಕೆ ಸಿಗ್ತದೆ, ಸೊಪ್ಪು ಮಾತ್ರ ತೆಗೆಯುವ. ಹೀಗೆ ಬಿಡಿಸಿದ್ರೆ ಆಯಿತು, ನುಗ್ಗೆ ಸೊಪ್ಪು ಬಿಡಿಸಿ ಆಯಿತು. ಎಷ್ಟು ಸಾಕಾಗ್ತದೆ, ಕ್ಯಾಬೇಜ್ ಕೂಡ ಇರುವುದರಿಂದ ಇಷ್ಟು ಸಾಕು. ಇನ್ನು ಮಿಕ್ಸ್ ಮಾಡುವ ಇದನ್ನು. ಈಗ ಕಟ್ ಮಾಡಿದ ಕ್ಯಾಬೇಜ್ ಅನ್ನು ಕೂಡ ಹಾಕುವ. ಉದ್ದವಾಗಿ ಕಟ್ ಮಾಡಿದ ಈರುಳ್ಳಿ 1 ತಗೊಂಡಿದ್ದೇನೆ, ಅದನ್ನು ಕೂಡ ಮಿಕ್ಸ್ ಮಾಡುವ. ಈಗ 1 ಕಪ್ ಅಷ್ಟು ಕಡಲೆ ಹಿಟ್ಟು, 1/2 ಕಪ್ ಅಷ್ಟು ಜೋಳ ಹಿಟ್ಟು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಮಸಾಲೆ ಪೌಡರ್, ಅಂದ್ರೆ 1 ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಶುಂಠಿ ಮತ್ತು ಕಾಯಿಮೆಣಸನ್ನು ತುಂಬಾ ಸಪುರವಾಗಿ ಕಟ್ ಮಾಡಿ ಇಟ್ಟದ್ದು, ಅದನ್ನು ಕೂಡ ಹಾಕುವ. ಜಗಲಿಕ್ಕೆ ಸಿಗುವುದಿಲ್ಲ ಸಪೂರವಾಗಿ ಕಟ್ ಮಾಡಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಅಷ್ಟು ತಗೊಳ್ಳುವ, ಮತ್ತೆ ಬೇಕಾದ್ರೆ ಹಾಕೊಳ್ಬಹುದು. ಎಲ್ಲ ಐಟಮ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಾದ್ರೆ ಮಾತ್ರ ನೀರು ಸ್ವಲ್ಪ ಹಾಕಬೇಕು ನಾವು, ಅಂದ್ರೆ ಜಾಸ್ತಿ ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅಂಟು ಬರ ಇದ್ರೆ ಸ್ವಲ್ಪ ನೀರು ಹಾಕಿದ್ರೆ ಆಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ನೀರು ಎಲ್ಲಿ ಕೂಡ ಹಾಕಲಿಲ್ಲ ನಾನು, ಅಂದರೆ ನೀರಿನ ಪಸೆ ಬಿಟ್ಟಿದೆ. ಈಗ ಈ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಲ್ಲಿ ಈ ಕ್ಯಾಬೇಜಲ್ಲಿ ಎಲ್ಲ ತೊಳೆದು ಇಟ್ಟಿದ್ದರಿಂದ ಚಂದ ನೀರಿನ ಪಸೆ ಬಿಟ್ಟಿದೆ, ಹಾಗೆ ನೀರು ಆ್ಯಡ್ ಮಾಡಲಿಲ್ಲ. ಇನ್ನು ನಾವು ಈ ತೆಂಗಿನ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟು ಈ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು, ಸ್ಪೂನಲ್ಲಿ ಸಹ ಹಾಕ್ಬೋದು, ಕೈಯಲ್ಲಿ ಸಹ ಹಾಕ್ಬೋದು. ಈಗ ತೆಂಗಿನ ಎಣ್ಣೆ ಬಿಸಿ ಮಾಡಲಿಕ್ಕೆ ಇರುವ, ನಾನು ಯೂಸ್ ಮಾಡುವುದು ತೆಂಗಿನ ಎಣ್ಣೆ ಬೀಳುವುದು. ಕೊಬ್ಬರಿ ಎಣ್ಣೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಎಣ್ಣೆ ಬಿಸಿ ಆಗ್ತಾ ಬಂತು, ಈಗ ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಹಾಕುವ. 1/1 ಸ್ಪೂನ್ ಹಾಕಿದ್ರೆ ಆಯ್ತು, ಕೈಯಲ್ಲಿ ಬೇಕಾದ್ರೂ ಕೂಡ ಹಾಕ್ಬೋದು. ನಾನು ಸ್ಪೂನ್ ಯೂಸ್ ಮಾಡ್ತಾ ಇದ್ದೇನೆ, ಅಂದ್ರೆ ವಾಪಸ್ ಫ್ರೈ ಮಾಡಿದನ್ನು ತೆಗೀಲಿಕ್ಕೆ ಈಸಿ ಆಗ್ತದೆ. ಇದು ಕೆಂಪಾಗುವ ತನಕ ಫ್ರೈ ಮಾಡಿದ್ರೆ ಆಯ್ತು. ಫ್ರೈ ಆದ್ಮೇಲೆ ಕ್ರಿಸ್ಪಿಯಾಗಿರ್ತದೆ, ಅಂದ್ರೆ ಈ ಜೋರು ಮಳೆಗೆ ಕಾಫಿ ಜೊತೆ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೂ ಕೂಡ, ಮತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗ್ತದೆ ಈ ರೆಸಿಪಿ. ಬಿಸಿ ಬಿಸಿ ಪಕೋಡ ರೆಡಿ ಆಯ್ತು. ಈ ನುಗ್ಗೆ ಸೊಪ್ಪು, ಕ್ಯಾಬೇಜ್, ಕಾಯಿಮೆಣಸ ಎಲ್ಲ ಹಾಕಿ ಮಾಡಿದ ಈ ಪಕೋಡ ರುಚಿಯಾಗಿರ್ಬೋದು, ಖಾರ ಖಾರ ಕೂಡ ಇರ್ಬೋದು. ಈ ಮಳೆಗೆ ಕಾಫಿ ಜೊತೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತದೆ.
ಆದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಗ್ಲಾಸ್ ಟೀ ಇದ್ರೆ, ಈ ಬಜೆ ಇದ್ರೆ, ಮತ್ತೆ ಈ ಮಳೆಗೆ ಎಂತ ಬೇಡ, ಆರಾಮವಾಗಿ ತಿಂದುಕೊಂಡು ಕೂತ್ಕೊಳ್ಳುವಂತ ಆಗ್ತದೆ.